ಯಾವತ್ ಬಿದ್ದೈತೆ ಗೋಡೆ ಇದು? ರಾತ್ರಿ ಒಂದ 8 ಗಂಟೆ ಸಮಯದಲ್ಲಿ ಮಳೆ ಜಾಸ್ತಿ ಆದಾಗ ಮನೆ ಬಿದ್ದೋಯ್ತು. ಯಾವ ಕಾರಣ? ಯಾವ ರಾತ್ರಿ ಮಳೆ ಇತ್ತ ಜೋರು? ಹದಿನೈದು ತಿಂಗಳಿಂದ ಮಳೆ ಜಾಸ್ತಿ ಆಗಿದೆ. ಕುಸ್ತು ಯಾವ ಟೈಮ್ ಬಿತ್ತು ಅಂತ ಗೊತ್ತಿಲ್ಲ. ನಾವು ಬರ್ತದೆ, ತುಂಬಾ ಕಷ್ಟ ಆಯ್ತು. ನಾವು ಈಗ ಮಲಗಿದ್ದು ಎದ್ದು ಹೊರಗಡೆ ಬಂದ್ ನೋಡ್ತೀವಿ, ಇದಾಗೋಯ್ತು. ಹಾಗೆ ಮನೆ ಬಿಟ್ಟು ಬೇರೆ ಮನೆಯಲ್ಲೋ ಮಲಗಿದ್ರು. ತುಂಬಾ ನಷ್ಟ ಆಗದ. ಸರ್ಕಾರದಿಂದ ನಮ್ಗೆ ಯಾವ್ದೇ ಮನೆಗಳಾಗಲಿ ಇನ್ನೊಂದಾಗಲಿ ಸೌಕರ್ಯ ಸಿಕ್ಕಿಲ್ಲ. ಅದಕ್ಕೆ ತಹಸೀಲ್ದಾರ್ ಸಾಹೇಬರು ತಾವು ಮನಸ್ಸಲ್ಲಿ ಗಮನ ಇಟ್ಟು ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು, ಮನೆ ವಾಸದ ಮನೆ ಕೊಡ್ಬೇಕು ಅಂತ ನಾವು ಕಳಕಳಿಂದ ಕೇಳ್ಕೊತಾ ಇದೀವಿ. ಅಧಿಕಾರಿಗಳು ಯಾರು ಬಂದು ನೋಡಿದಾರ? ಯಾರು ಬಂದಿಲ್ಲ. ಈ ಪೇಪರ್ ನ ಸರ್ ಬಂದ ಹೋಗಿದ್ದಾರೆ. ಆದ್ರೆ ಆರ್ ಐ ಸರ್ ಇನ್ನು ಬಂದಿಲ್ಲ. ಅವ್ರು ಬಂದಾಗ ಮಾಹಿತಿ ತಗೊಂಡು ನಮ್ಗೆ ಮಾಡ್ಕೊಡ್ಲಿ. ನೀವು ಎಷ್ಟು ತಿಂದ ಅವ್ರು ಕಾಯ್ತಾ ಇದ್ದಾರೆ? ನಾವೀಗ ಹೆಚ್ಚು ಕಮ್ಮಿ ಒಂದೊಂದೂವರೆ ಗಂಟೆ 2 ಗಂಟೆ ಕಾಯ್ತಾ. ಆದ್ರೂ ಸ್ಪಂದಿಸಿಲ್ಲ ಅವರು, ಅನ್ನು ಬಂದಿಲ್ಲ. ಈಗ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರ? ಅವ್ರು ಬರ್ದಿರೋದ ಕಾರಣ ಬಂದಾಗ ನಾನು ಅವ್ರು ಕೇಳಿದಾಗ ಏನ್ ಸ್ಟೇಟ್ಮೆಂಟ್ ಹೇಳಿದ್ರು, ನಿಮ್ಗೆ ಯಾವ ರೀತಿ ಹೇಳಿದ್ರು ಸ್ಟೇಟ್ಮೆಂಟ್, ಅದೇ ರೀತಿ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ತೀವಿ. ಈಗ ಮನೆ ಈಗ ನಿಮ್ ಸರ್ಕಾರದಿಂದ ಏನು ಆಗಿಲ್ಲ? ಯಾವ್ದು ಸಿಕ್ಕಿಲ್ಲ ಸರ್, ಯಾವ್ದು ಸಿಕ್ಕಿಲ್ಲ. ಪೂರ್ತ ಶಿಥಿಲಗೊಂಡಿದೆ ಮನೆ, ಶಿಥಿಲಗೊಂಡಿಗೆ ಆಗೋಯ್ತು. ಇನ್ನೂ ಆಗ ಚಾನ್ಸಸ್ ಅದ, ಹಿಂದ್ಗಡೆ ಹೋಗಂತ ಚಾನ್ಸಸ್ ಅದ. ಆಯ್ತು, ಈಗ ಅವ್ರು ಬಂದ್ರೆ ವಿಚಾರ ಮುಡಿಸಿದ್ರೆ ಈಗ ವಿಚಾರ ಎಲ್ಲ ಮುಡಿಸಿ ಬತ್ತೀವಿ ಅಂತ ಹೇಳೋರ, ಕಾಯ್ತಾ ಇದೀವಿ. ಇಷ್ಟೇ ನಿಮ್ಮ ಅಭಿಪ್ರಾಯ? ಇಷ್ಟೇ ನಮ್ಮ ಅಭಿಪ್ರಾಯ. ಸರಿ ಸರಿ.